ಎಲ್ಲದನ್ನು ನೋಡೋಣ. ಇದಕ್ಕೆ ಮುಂಚೆನೇ ನಾನು ಎರಡು ವಿಡಿಯೋ ಹಾಕಿದ್ದೀನಿ ಆನ್ಲೈನಲ್ಲಿ ತೊಗೊಂಡಿದ್ದು, ಒಂದು ಶಾಂತಿ ಆನ್ಲೈನ್, ಇನ್ನೊಂದು MSP ಗಾರ್ಡನಿಂದ ಧರ್ಮಪುರಿಯಿಂದ ಬಂದಿದ್ದು ಪ್ಲ್ಯಾಂಟ್ಸ್ನ ತೋರಿಸಿದ್ದೆ. ಸೊ ಅದನ್ನು ಅಪ್ಡೇಟ್ ಕೊಡೋಣ ಫಸ್ಟು. ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಈ ಅಪ್ಡೇಟ್ನ ಕೊಡೋಣ, ಹೇಗಿದೆ ಪ್ಲ್ಯಾಂಟ್ಸು ತಂದರೆ ಮಾತ್ರ ಸಾಲದು, ಆ ಪ್ಲ್ಯಾಂಟ್ಸ್ ಹೇಗೆ ಬೆಳೀತಿದೆ ಅದು ಅಪ್ಡೇಟ್ ಕೊಡೋಣ ಅಂತ ಹೇಳಿ ಇವಾಗ ಅಂದ್ಕೊತಾ ಇದ್ದೀನಿ. ಸೊ ನಾನು ಹಿಂದೆ ನೋಡ್ಬೋದೀವು, ಇದು 20 ರುಪೀಸ್ ಪ್ಲ್ಯಾಂಟು, ನಾನು ಆದರೆ ಪಿಕ್ಸ್ನ ನಾನು ನಿಮಗೆ ಕೆಳಗಡೆ ಹಾಕ್ತಿರ್ತೀನಿ ನೋಡಿ. ಇದನ್ನು ಕಣಗಲೆ ಹೂವನೇ, ಒಂದು ವೈಟು ಒಂದು ಎಲ್ಲೋ ತೊಗೊಂಡಿದ್ದೆ, ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂದರೆ ಇವಾಗ ಫ್ಲವರ್ಸ್ ಕೊಡೋಕ್ಕೆ ಶುರು ಆಗಿದೆ. ಇದು ವೈಟ್ ಕಲರು, ಸೊ ಫ್ಲವರ್ಸ್ ಕೊಡೋಕ್ಕೆ ಶುರು ಆಗಿದೆ. ಇದು 20 ರುಪೀಸ್ ಪ್ಲ್ಯಾಂಟು, ಇಲ್ಲಿ ನೋಡ್ಬೋದು ನೀವು. ಇದು ನಾನು 60 ರುಪೀಸ್ ಕೊಟ್ಟು ತೊಗೊಂಡಿದ್ದು ಪ್ಲ್ಯಾಂಟು, ಅದು ಹೂವು ಬಿಡ್ತಾ ಇದೆ, ಇವಾಗ ಇದೂ ಹೂವು ಬಿಡ್ತಾ ಇದೆ. ಬಟ್ ಈ ಹೂವು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ, ಡಬಲ್ ಲೇಯರು. ಸೊ ನೋಡ್ಬೋದು ಈ ಥರದ ಇನ್ನೊಂದು ಕಲರ್ ಯೆಲ್ಲೋ ಕಲರ್ ತೊಗೊಂಡಿದ್ನಲ್ಲ, ಸೊ ಅದರಲ್ಲಿ ಇನ್ನೂ ಫ್ಲವರ್ಸ್ ಬಿಟ್ಟಿಲ್ಲ, ಬಟ್ ಇಷ್ಟು ಮಟ್ಟಕ್ಕೆ ಬೆಳೆದಿದೆ ಪ್ಲ್ಯಾಂಟು. ಟೈಮ್ ಕೊಡಬೇಕು ಎಲ್ಲದಕ್ಕೂ. ಸೊ ಅದಕ್ಕೆ ಅದಾದಮೇಲೆ ನೆಕ್ಸ್ಟ್ ಒಂದು ರೋಸ್ ಪ್ಲ್ಯಾಂಟ್ ಬಂದಿತ್ತು, ಶಾಂತಿ ಆನ್ಲೈನಲ್ಲಿ ತೊಗೊಂಡಿರೋ ರೋಸ್ ಪ್ಲ್ಯಾಂಟು, ಎರಡು ರೋಸ್ ಬಿಟ್ಟಿದೆ ಆಲ್ರೆಡಿ. ಸೊ ಇದೂ ಅಷ್ಟೇ, ಬಂದಾಗ ಒಂದು ಕಡ್ಡಿ ಇತ್ತು ನೋಡಿ, ಎಷ್ಟು ಬ್ರಾಂಚಸ್ ಬಂದಿದೆ ಅಂತ. ಎರಡು ಹೂವು ಕಿತ್ತಿದ್ದೀನಿ ಆಲ್ರೆಡಿ ನಾನು, ಪಿಂಕ್ ಕಲರ್ ಇದೆ ಹೂವು ಇದು. ಸೊ ಈಗ ತೋರ್ಸೋದಕ್ಕೆ ಯಾವುದು ರೋಸ್ ಇಲ್ಲ, ಬಟ್ ಇದೆಲ್ಲ ಆಲ್ರೆಡಿ ರೋಸಸ್ ಬಿಡೋಕ್ಕೆ ಶುರುವಾಗಿದೆ. ಸೊ ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಾನು, ಒಂದು ಪ್ಲ್ಯಾಂಟ್ಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಆ ನರ್ಸರಿ ಹೆಸರು KPS ನರ್ಸರಿ ಅಂತ ಹೇಳಿ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಆ ಪ್ಲ್ಯಾಂಟ್ಸ್ದು ಅಪ್ಡೇಟ್ಸ್ ಎಲ್ಲ ಅದ್ರಲ್ಲಿ ಕೊಡ್ತಾ ಇರ್ತಾರೆ ಡೈಲಿ, ಯಾವ್ಯಾವ ಥರ ಪ್ಲ್ಯಾಂಟ್ಸು, ಎಷ್ಟು ಲೆಂತ್ ಇದೆ ಅದು ಪ್ಲ್ಯಾಂಟು ಅನ್ನೋದೆಲ್ಲನೂ ಇನ್ಫಾರ್ಮೇಷನ್ ಅದ್ರಲ್ಲಿ ಕೊಡ್ತಿರ್ತಾರೆ. ಅವ್ರದ್ದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ತೊಗೊಳ್ಬೋದು. ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಡ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಸೊ ನಾನು ಇವಾಗ ಯಾವ್ಯಾವ ಪ್ಲ್ಯಾಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ನನಗೆ ಮನೆಗೆ ಡೈರೆಕ್ಟ್ ಪೋಸ್ಟಲ್ಲಿ ಇರಲಿಲ್ಲ, ಸೊ MSS ಟ್ರಾನ್ಸ್ಪೋರ್ಟ್ಗೆ ಕಳಿಸಿದ್ರು. ಸೊ ಅಲ್ಲೋಗಿ ನಾನು 150 ಚಾರ್ಜ್ ಮಾಡಿದ್ರು, ಅದಕ್ಕೆ 150 ಪೇ ಮಾಡಿ ನಾನು ಪಾರ್ಸೆಲ್ನ ನನ್ನ ಮನೆಗೆ ತಂದ್ಕೊಂಡೆ. ಸೊ ನಾನು ಇಲ್ಲಿ 5 ಪ್ಲ್ಯಾಂಟ್ಸ್ ತೊಗೊಂಡಿದ್ದೀನಿ ಇವತ್ತು. ಸೊ 5 ಪ್ಲ್ಯಾಂಟ್ಸಲ್ಲಿ 3 ಫ್ರೂಟು 2 ಫ್ಲವರ್ ಪ್ಲ್ಯಾಂಟ್ಸ್ ತೊಗೊಂಡಿದ್ದೀನಿ. ಸೊ ಪಾರ್ಸೆಲ್ ಈ ಥರ ಬಂದಿದೆ, ಓಪನ್ ಪಾರ್ಸೆಲ್ಲು. ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬಂದಿದೆ, ಇವಾಗ ಆಲ್ರೆಡಿ 2 ಡೇಸ್ ಆಗಿದೆ ನನ್ನ ಪ್ಲ್ಯಾಂಟ್ಸ್ ಬಂದು. ನಾನು ಯೂಶ್ವಲಿ ಪ್ಲ್ಯಾಂಟ್ಸ್ ಬಂದಿದ ತಕ್ಷಣ ರೀಪೋಟಿಂಗೋ ಇಲ್ಲ ಏನೂ ಮಾಡಲ್ಲ, ಅದನ್ನು ಡಿಸ್ಟರ್ಬೇ ಮಾಡಲ್ಲ. ಸೊ ಅದು ಆಲ್ರೆಡಿ ರೆಸ್ಟ್ಲೆಸ್ ಆಗಿ ಬಂದಿರುತ್ತೆ ಅಲ್ಲಿಂದ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಹಾಗೆ ಇಟ್ಟಿದ್ದೆ. ಇವಾಗ ನಾನು ನೋಡೋಣ ಹೇಗೆ ಬಂದಿದೆ ಪ್ಲ್ಯಾಂಟ್ಸು. MSP-ಲಿ ತೊಗೊಂಡಿರೋ ಪ್ಲ್ಯಾಂಟ್ಸು ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ಅದರ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಿಮಗೆ. ಸೊ ಇದು ಫಸ್ಟ್ ಪ್ಲ್ಯಾಂಟು, ಸ್ಟಾರ್ ಫ್ಲೂಟ್ ಪ್ಲ್ಯಾಂಟು. ನೀವು ನೋಡ್ಬೋದು ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಇರುತ್ತೆ. ಸೊ ಅದು ಕಟ್ ಮಾಡಿದ್ರೆ ಸ್ಟಾರ್ ಸ್ಟಾರ್ ಥರ ಕಟ್ ಆಗುತ್ತೆ. ಸೊ ಆ ಫ್ರೂಟ್ ಇದು ಸ್ವಲ್ಪ ಗುರು ಫ್ರೂಟು, ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಈ ಫ್ರೂಟ್ದು ಸಿಗಲ್ಲ ಜಾಸ್ತಿ ಹೊರಗಡೆ, ಹಾಗಾಗಿ ನಾನು ಪ್ಲ್ಯಾಂಟೇ ತೊಗೊಂಡಿದ್ದೀನಿ. ಸೊ ಸೆಕೆಂಡ್ ಪ್ಲ್ಯಾಂಟ್ ಬಂದು ಮಲ್ಬೆರಿ ತೊಗೊಂಡಿದ್ದೀನಿ. ಸೊ ಇದು ಬಂದು ಬ್ಲ್ಯಾಕ್ ಮಲ್ಬೆರಿ, ರೆಡ್ಡಾಗಿ ಬಂದು ಆಮೇಲೆ ಅದು ಬ್ಲ್ಯಾಕಾಗಿ ಟರ್ನ್ ಆಗುತ್ತೆ, ಹಣ್ಣಾಗೋದು ಬ್ಲ್ಯಾಕಾಗಿ. ಸೊ ಮಲ್ಬೆರಿ ಪ್ಲ್ಯಾಂಟು. ಸೊ ಮೂರನೇ ಪ್ಲ್ಯಾಂಟು ಇದು ತೊಗೊಂಡಿದ್ದೀನಿ, ವಾಟರ್ ಆ್ಯಪಲ್ಲು. ಸೊ ಈ ಪಿಕ್ ಸಿಕ್ಕದೆ ನಿಮ್ಗೆ ಹಾಕ್ತೀನಿ, ವಾಟರ್ ಆ್ಯಪಲ್ ಹೊರಗಡೆ ಸಿಗಲ್ಲ ನಮಗೆ ಯೂಶ್ವಲಿ. ಸೊ ಹಂಗಾಗಿ ನಾನು ಪ್ಲ್ಯಾಂಟ್ನ ತೊಗೊಂಡಿದ್ದೀನಿ, ಗೊತ್ತಿಲ್ಲ ಅದು ಎಷ್ಟು ದಿನಕ್ಕೆ ಫ್ರೂಟ್ ಬಿಡುತ್ತೆ ಅಂತ ಗೊತ್ತಿಲ್ಲ. ಬಟ್ ಬೆಳೆಸಿದ್ರೇ ಗೊತ್ತಾಗೋದಲ್ವ, ಒಂದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ತಿಳ್ಕೊಬೇಕಾಗುತ್ತೆ ಸ್ಟೆಪ್ ಸ್ಟೆಪ್ ಆಗಿ. ಸೊ ಹಂಗಾಗಿ ಇದು ವಾಟರ್ ಆ್ಯಪಲ್ಲು, ಇದು ಮಲ್ಬೆರಿ, ಇದು ಬಂದುಬಿಟ್ಟು ಸ್ಟಾರ್ ಫ್ರೂಟ್. ಈ ಮೂರು ಫ್ರೂಟ್ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಸೊ ಇವಾಗ ನಾಲ್ಕನೇ ಪ್ಲ್ಯಾಂಟು ಪಾರಿಜಾತ ಪ್ಲ್ಯಾಂಟು. ಸೊ ಈ ಪಾರಿಜಾತ ಹೂವು ಆಯಿತು ನಿಮಗೆಲ್ಲ ಲಕ್ಷ್ಮಿಗಾಗಲಿ ಕೃಷ್ಣನಿಗಾಗಲಿ ತುಂಬ ಅಚ್ಚುಮೆಚ್ಚಿನ ಹೂವು. ಇದ್ರ ಪಿಕ್ ನಿಮ್ಗೆ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ, ನಂಗೆ ತುಂಬ ಇಷ್ಟ ಇದು. ಈ ಫ್ಲವರು ಆರೆಂಜ್ ಇರುತ್ತೆ, ಆರೆಂಜ್ ಮತ್ತು ವೈಟ್ ಹೂವು ವೈಟಲ್ಲಿರುತ್ತೆ, ಇದು ಆರೆಂಜಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಹೂವು. ಸೊ ನೋಡೋಣ, ಎಲ್ಲ ಮರ ಆಗುತ್ತೆ ಬರಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ನಾವು ಎಷ್ಟು ಅದಕ್ಕೆ ಎಷ್ಟು ಸೈಜಿನ ಪಾಟ್ ಕೊಡ್ತೀವೋ, ಎಷ್ಟು ಮಣ್ಣು ಹಾಕ್ತೀವೋ, ನಾವು ಎಷ್ಟು ಅದಕ್ಕೆ ಎನರ್ಜೀಸ್ ಕೊಡ್ತೀವೋ ಅಷ್ಟೇ ಬೆಳೆಯುತ್ತೆ. ಸೊ ಅದೊಂದು ಅದರಲ್ಲೊಂದು ಹೂವು ತೊಗೊಂಡಿದ್ದೀನಿ. ಇದು ನೆಕ್ಸ್ಟ್ ಪ್ಲ್ಯಾಂಟು, ಇದು ಬಂದುಬಿಟ್ಟು ಬೆಟ್ಟದ ಕಣಗಳೆ ತೊಗೊಂಡಿದ್ದೀನಿ, ನನ್ನ ಹತ್ರ ಇರಲಿಲ್ಲ ಬೆಟ್ಟದ ಕಣಗಳೆ. ಸೊ ಹಂಗಾಗಿ ಬೆಟ್ಟದ ಕಣಗಳೆ ತೊಗೊಂಡಿದ್ದೀನಿ, ಇಷ್ಟಪ್ಪ ಹೂವು ಬರುತ್ತೆ. ಸೊ ಇಷ್ಟು ಪ್ಲ್ಯಾಂಟ್ಸ್ನ ಮಾತ್ರ ನಾನು ತೊಗೊಂಡಿರೋದು. ಸೊ ಈ ನರ್ಸರಿ ಬಂದು KPS ನರ್ಸರಿ ಅಂತ ಹೇಳಿ ಹೆಸರು, KPS ನರ್ಸರಿ ಧರ್ಮಪುರಿಲಿದೆ. ನಿಮಗೆ ಪೋಸ್ಟಲ್ ಮೂಲಕ ನಿಮಗೆ ಪ್ಲ್ಯಾಂಟ್ಸ್ನ ಕಳಿಸ್ತಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ತೊಗೊಳ್ಳಿ. ಸೊ ಅವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಫ್ರೂಟ್ ಪ್ಲ್ಯಾಂಟ್ಸ್ ಜಾಸ್ತಿ ಇದೆ, ನಿಮಗೆ ಬೇಕು ಅನ್ನೋರು ತೊಗೊಳ್ಬೋದು. ನಮಗೆ ಈ ಪಾರ್ಸೆಲ್ಗೆ ಮಾತ್ರ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಪ್ಲ್ಯಾಂಟ್ಸ್ಗೆ. ಇದು ಒಂದೊಂದು ಏನೇನು ಪ್ರೈಸು ಅಂತ ಹೇಳಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ.
ನಿಮಗೆ ಇದೇ ಪ್ಲಾಂಟ್ಸ್ ಬೇಕಂದ್ರೂ ಓಕೆ, ಇಲ್ಲ ಬೇರೆ ಪ್ಲಾಂಟ್ಸ್ ಬೇಕಂದ್ರೆ ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ನೀವು ರೆಫರ್ ಮಾಡ್ಬೋದು. ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಅವ್ರು ರಿಪ್ಲೈ ಬ್ಯಾಕ್ ಮಾಡ್ತಾರೆ, ಹೇಗೆ ಮಾಡೋದು ಪೇಮೆಂಟು ಎಲ್ಲದನ್ನೂ ಹೇಳ್ತಾರೆ. ಇದು 50 rupees ಮಾತ್ರ ಅವ್ರಿಗೆ ಶಿಪ್ಪಿಂಗ್ ಕೊಡೋದು, ಮಿಕ್ಕಿದೆಲ್ಲ ಪ್ಲಾಂಟ್ಸ್ ಚಾರ್ಜಸ್ ನಾವು ಪೇ ಮಾಡಬೇಕಾಗುತ್ತೆ. ಪಾರ್ಸೆಲ್ಗೆ 50 rupees ಆಗುತ್ತೆ, ಸೊ ಶಿಪ್ಪಿಂಗ್ ಚಾರ್ಜಸ್ 150 ಆಗುತ್ತೆ. ಟೋಟಲ್ ಆಗಿ ನಿಮಗೆ ಶಿಪ್ಪಿಂಗ್ ಮಾತ್ರ 200 rupees ಬೀಳುತ್ತೆ, ನೀವು ಎಂಥ ಪ್ಲಾಂಟ್ಸ್ ತೊಗೊಂಡ್ರು. ಸೊ 200 rupees ಟೋಟಲ್ ಆಗುತ್ತೆ, 50 ಅವ್ರಿಗೆ ಕೊಡಬೇಕಾಗತ್ತೆ ನರ್ಸರಿ ಅವ್ರಿಗೆ, 150 ಬಂದು MSS ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಪೇ ಮಾಡಿ ನಾವು ಪಾರ್ಸೆಲ್ನ ಮನೆಗೆ ತೊಗೊಂಡ್ಬರ್ಬೋದು. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಆಗಲೇ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ಜೊತೆ ನಿಮಗೆ ವೀಡಿಯೋನ ತಲುಪಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.